Hi, I welcome you all. In today's class, we are going to discuss about 2 marks questions and the summary of the poem. The poem Beauty is written by A. Shaw. Okay. Are you ready? Let us start. Answer the following questions. 2 marks questions. Okay. First question. What do we see in sunlight? What do we see in sunlight? We see beauty in sunlight. What do we see in sunlight? We see beauty in sunlight. What do we see in sunlight? Alli andre suryana belakinalli naavu enanna nodtivi. What do we see in sunlight? Sunlight andre suryana belaku. Suryana belakinalli naavu enanna see andre nodtivi. We see beauty in sunlight. Suryana belakinalli saundaryavanna prakruti saundaryavanna nodtivi. Second question. How does the poet define beauty? Beauty anna illi kavi hege define madidare hege ವ್ಯಾಖ್ಯಾನಿಸಿದ್ದಾರೆ. ಬ್ಯೂಟಿ ಲೈಸ್ ಇನ್ ದ ಆಬ್ಜೆಕ್ಟ್ಸ್ ಆಫ್ ನೇಚರ್, ಆಲ್ ಗುಡ್ ಥಿಂಗ್ಸ್, ಗುಡ್ ಆಕ್ಷನ್ಸ್ ಅಂಡ್ ಆಲ್ ದಟ್ ಪ್ಲೀಸಸ್ ಆರ್ ಬ್ಯೂಟಿಫುಲ್. ಹೌ ಡಸ್ ದ ಪಾಯಿಂಟ್ ಡಿಫೈನ್ ಬ್ಯೂಟಿ? ಬ್ಯೂಟಿಯನ್ನು ಹೀಗೆ ಅವರು ವ್ಯಾಖ್ಯಾನಿಸಿದ್ದಾರೆ. ಬ್ಯೂಟಿ ಇಸ್ ಲೈಸ್ ಇನ್ ದ ಆಬ್ಜೆಕ್ಟ್ಸ್ ಆಫ್ ನೇಚರ್. ಸೌಂದರ್ಯ ಅಂತಕ್ಕಂಥದ್ದು ಪ್ರಕೃತಿಯಲ್ಲಿ ಇದೆ, ಪ್ರಕೃತಿಯ ಮಡಿಲಿನಲ್ಲಿದೆ. ಆಲ್ ಗುಡ್ ಥಿಂಗ್ಸ್ ಅಂದರೆ ಎಲ್ಲ ಒಳ್ಳೆಯ ವಿಚಾರಗಳು, ವಸ್ತುಗಳು, ಕಾರ್ಯಗಳು, ಗುಡ್ ಆಕ್ಷನ್ಸ್, ಕ್ರಿಯೆಗಳು, ಕೆಲಸಗಳು ಅಂಡ್ ಆಲ್ ಪ್ಲೀಸಸ್ ಅಂದರೆ ಸಂತೋಷ ಪಡಿಸ್ತಕ್ಕಂಥ ಎಲ್ಲವೂ ಕೂಡ ಸುಂದರವಾಗಿರ್ತವೆ. ಸುಂದರ ಅಂದರೆ ಅಷ್ಟೇ ಅಲ್ವಾ, ವಾಟ್ ಈಸ್ ಬ್ಯೂಟಿ ಅಂತಂದರೆ. ಸೊ ಅದು ಯಾವಾಗಲೂ ಅಷ್ಟೇ, ಬ್ಯೂಟಿ ಈಸ್ ಲೈಸ್ ಇನ್ ದ ಆಬ್ಜೆಕ್ಟ್ಸ್ ಆಫ್ ನೇಚರ್, ಆಲ್ ಗುಡ್ ಥಿಂಗ್ಸ್, ಗುಡ್ ಆಕ್ಷನ್ಸ್ ಅಂಡ್ ಆಲ್ ದಟ್ ಪ್ಲೀಸಸ್ ಆರ್ ಬ್ಯೂಟಿಫುಲ್. ಥರ್ಡ್ ಕ್ವಶನ್. ಹೌ ಡು ಯು ಪೀಪಲ್ ಡಾನ್ಸ್, ಸಾರಿ, ವೈ ಡು ಯು ಪೀಪಲ್ ಡಾನ್ಸ್ ಫಾರ್ ದೇರ್ ಹಾರ್ವೆಸ್ಟ್? ವೈ ಡು ಯು ಪೀಪಲ್ dance for harvest? Harvest means the time of the year when the crops are gathered from farms. Andre yenu ond varsha poorthi tan belevanna beldirtane kashta pattu adrella on kade shakers ittirtane adanna harvest. Hagagi avanu ond varsha poorthi tan kashta pattu beldirtakkanta bele kaige sikkaga andre thumba please khushi aguthe, right? Why do people dance for their harvest? They dance because they are pleased. ಹಾರ್ವೆಸ್ಟ್ ದೇರ್ ಕ್ರಾಪ್ಸ್, ಅವ್ರಿಗೆ ತುಂಬ ಖುಷಿ ಆಗುತ್ತೆ ಅದನ್ನು ಒಂದು ಕಡೆ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ, ಬೆಳೆದಿರ್ತಕ್ಕಂಥ ಬೆಳೆಯನ್ನು ಅವರಿಗೆ ತುಂಬ ಖುಷಿ ಆಗುತ್ತೆ. ಕ್ಯಾನ್ ಯು ನೇಮ್ ಸಮ್ ಬ್ಯೂಟಿಫುಲ್ ಥಿಂಗ್ಸ್ ಸೀನ್ ಆರ್ ಹರ್ಡ್? ಕ್ಯಾನ್ ಯು ನೇಮ್ ಸಮ್ ಬ್ಯೂಟಿಫುಲ್ ಥಿಂಗ್ಸ್? ನೀನು ನೋಡಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ವಸ್ತುಗಳನ್ನು, ಸುಂದರವಾಗಿರ್ತಕ್ಕಂಥದ್ದನ್ನು ನೋಡಿರ್ತಕ್ಕಂಥದ್ದನ್ನು ಅಥವಾ ಕೇಳಿರ್ತಕ್ಕಂಥ ಕೆಲವು ವಿಚಾರಗಳನ್ನು, ವಿಷಯಗಳನ್ನು ನೀನು ಹೇಳಲಿಕ್ಕಾಗುತ್ತಾ, ಹೆಸರಿಸ್ಲಿಕ್ಕೆ ಆಗುತ್ತಾ? ಅಂತ. ಎಸ್, I have been beautiful things like chirping birds. So, pakshigala avandu achiripili raga adana kelidivi. So, whistling trees, maragala elegalala utri adara soundgalu. So, laughing children, maklu haadu antadu, kuni antadu, nagu antadu. The vast seashore, tumba dodda irthakanta ondu samudra tira, ivellavugalannu kuda naavu nodidivi. Ivananu yesaslike sadhya aagtade annantha. So, fifth question. Beauty is in yourself. How is it? Saundarya anadu nimmallu kooda ide. Beauty is in yourself. Nimmalli ide. How is it? Hege? Elli ide anta. So, we can feel beauty in ourselves. Alva? We can feel beauty in ourselves. Nammalliyu kooda naavu adanna kandukollabahudagide. Noble deeds make us beautiful. Andre uttamavada kelasagalu, ಉತ್ತಮವಾಗಿರ್ತಕ್ಕಂಥ ಕೆಲಸಗಳು ಕೂಡ ನಮ್ಮನ್ನು ಸುಂದರವಾಗಿಸ್ತವೆ. ಸೊ ಬ್ಯೂಟಿ ಈಸ್ ಯೂನಿವರ್ಸಲ್ ಅಂದರೆ ಸೌಂದರ್ಯ ಅಂತಕ್ಕಂಥದ್ದು ನಿನ್ನಲ್ಲಿಯೂ ಇದೆ. ಹೇಗೆ ಅಂತಂದರೆ, ಅವಿಸಿಟ್ ಅಂದರೆ ವಿ ಕ್ಯಾನ್ ಫೀಲ್ ಬ್ಯೂಟಿ ಇನ್ ಅವರ್ ಜೆಲ್ಸ್. ಸೌಂದರ್ಯವನ್ನು ನಾವು ಕೂಡ ಫೀಲ್ ಮಾಡಬಹುದು. ನೋಬಲ್ ಡೀಡ್ಸ್ ಮೇಕ್ ಅಸ್ ಬ್ಯೂಟಿಫುಲ್, ಅಂದರೆ ನೋಬಲ್ ಉತ್ತಮವಾದ ಕೆಲಸಗಳು, ಕಾರ್ಯಗಳು, ಸೇವೆ, ಶಾಶ್ವತವಾಗಿ ಇರುವಂತಹ ಸೇವೆ, ಇವೆಲ್ಲವೂ ಕೂಡ ನಮ್ಮನ್ನು ಸುಂದರವಾಗಿಸ್ತವೆ. ಕ್ವಶನ್ ನಂಬರ್ 6. When is the beauty heard? When is the beauty heard? ಅದು ಎಲ್ಲಿ ಎಲ್ಲಿ ಯಾವಾಗ ಕೇಳಿಸಲ್ಪಡ್ತದೆ? ಸೊ ಬ್ಯೂಟಿ ಇಸ್ ಹರ್ಡ್ ಇನ್ ದ ನೈಟ್, ಅದು ರಾತ್ರಿ ಹೊತ್ತಲ್ಲೂ ಕೂಡ ಕೇಳಿಸಲ್ಪಡ್ತದೆ. ವಿಜಿಲಿಂಗ್ ಆಫ್ ವಿಂಡ್ ಅಂದರೆ ಗಾಳಿಯ ಒಂದು ತಣ್ಣನೆಯ ಗಾಳಿಯ ಸೌಂಡು, ರೈನ್ ಫಾಲಿಂಗ್ ಅಂದರೆ ಮಳೆ ಬೀಳುವಂಥದ್ದು, ಪ್ಲೇಯಿಂಗ್ ಮ್ಯೂಸಿಕ್, ಮ್ಯೂಸಿಕ್ಕನ್ನು ನುಡಿಸುವಂತಹದ್ದು, ಇದೆಲ್ಲ ಕೂಡ ನಾವು ಇಂಥ ಸಂದರ್ಭಗಳಲ್ಲಿ ನಾವು ಅದನ್ನು ಕೇಳಬಹುದಾಗಿದೆ. ಸೊ ವೆನ್ ಇಸ್ ದ ಬ್ಯೂಟಿ ಹರ್ಡ್, ಯಾವಾಗ ಸಂಗೀತ, ಯಾವಾಗ ಬ್ಯೂಟಿ ಅಥವಾ ಸೌಂದರ್ಯ ಕೇಳಿಸ್ಕೊಳ್ಪಡುತ್ತೆ ಅಂತಂದರೆ, ಬ್ಯೂಟಿ ಇಸ್ ಹರ್ಡ್ ಇನ್ ದ ನೈಟ್,
ರಾತ್ರಿ ಹೊತ್ತಲ್ಲೂ ಕೂಡ ಅದು ಕೇಳಿಸಲ್ಪಡುತ್ತೆ. ವಿಜಿಲಿಂಗ್ ಆಫ್ ವಿಂಡ್ ಆಸ್ ಗಾಳಿಯ ಶಬ್ದ, ರೈನ್ ಫಾಲಿಂಗ್ ಅಂದ್ರೆ ಮಳೆ ಬರುವಂತದ್ದು, ಅಂಡ್ ಪ್ಲೇಯಿಂಗ್ ಮ್ಯೂಸಿಕ್ ಇಲ್ಲಿ ಕೂಡ ನಾವು ಅದನ್ನ ಕೇಳಿಸ್ಕೊಡ್ಬೋದು. ಸೊ ವಿಚ್ ಆಬ್ಜೆಕ್ಟ್ ಆಫ್ ನೇಚರ್ ಆರ್ ಬ್ಯೂಟಿಫುಲ್, ಇನ್ನೇನೇನು ಅಲ್ಲಿ ಬ್ಯೂಟಿಫುಲ್ ಸುಂದರವಾಗಿರುತ್ತದೆ? ದ ಸಿಂಗಿಂಗ್ ವಿಂಡ್ ಅಂಡ್ ದ ರೈನ್ ಫಾಲ್ ಆರ್ ಬ್ಯೂಟಿಫುಲ್ ಅಲ್ವ, ಅವು ಕೂಡ ಸುಂದರವಾಗಿರುತ್ತವೆ. ವಿಚ್ ಆಬ್ಜೆಕ್ಟ್ಸ್ ಆಫ್ ನೇಚರ್ ಆರ್ ಬ್ಯೂಟಿಫುಲ್? ದ ಸಿಂಗಿಂಗ್ ವಿಂಡ್ ಅಂಡ್ ದ ರೈನ್ ಫಾಲ್ ಆರ್ ಬ್ಯೂಟಿಫುಲ್. ವೇರ್ ಡಸ್ ದ ಬ್ಯೂಟಿ ಲೈ, ಇನ್ನೆಲ್ಲಿರುತ್ತೆ ಅಂತಂದ್ರೆ, ಬ್ಯೂಟಿ ಲೈಸ್ ಇನ್ ಹ್ಯಾಪಿ ಥಾಟ್ಸ್. ಅಲ್ಲಿ ಕೂಡ ಇರ್ಲಿಕ್ಕೆ ಸಾಧ್ಯ ಅಲ್ವಾ? ಬ್ಯೂಟಿ ಇಸ್ ಲೈಸ್ ಇನ್ ಹ್ಯಾಪಿ ಥಾಟ್ಸ್, ನಮ್ಮ ಯೋಚನೆಗಳಿದಾವಲ್ಲ ಅವು ಸಂತೋಷದ ಒಳ್ಳೆ ಯೋಚನೆಗಳಾಗಿರ್ಬೇಕು, ಅಂಡ್ ಗುಡ್ ಡೀಡ್ಸ್ ಉತ್ತಮ ಕೆಲಸಗಳಾಗಿರ್ಬೇಕು. ಹಾಗಾಗಿ ಮನುಷ್ಯನಾದವನು ಯಾವಾಗಲೂ ಕೂಡ ಒಳ್ಳೆಯದನ್ನು ಆಲೋಚನೆ ಮಾಡ್ತಾ ಒಳ್ಳೆಯ ಕೆಲಸಗಳ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಅವನ ಜೀವನದಲ್ಲಿ ತುಂಬ ಸಂತೋಷದಾಯಕವಾಗಿರ್ಬೋದು. ಅದನ್ನು ನಾವು ಸೌಂದರ್ಯ ಅಂತೇಳಿ ಕರಿತೀವಿ. ವಿಚ್ ಥಿಂಗ್ಸ್ ರಿಪೀಟ್ ಇನ್ ಒನ್ಸ್ ಮೈಂಡ್, ಯಾವ ವಿಷಯಗಳು ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಪದೇ ಪದೇ ರಿಪೀಟ್ ಆಗ್ತಾ ಹೋಗ್ತವೆ? ಹ್ಯಾಪಿ ಥಾಟ್ಸ್ ಅಂಡ್ ಗುಡ್ ಡೀಡ್ಸ್ ರಿಪೀಟ್ ಇನ್ ಅವರ್ ಡ್ರೀಮ್ ಅಲ್ವಾ? ಹಂಗಾಗಿ ಅವು ನಮ್ಮ ಹ್ಯಾಪಿ ಥಾಟ್ಸ್, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಕೆಲಸಗಳು, ಉತ್ತಮವಾದ ಕೆಲಸಗಳು ಕೂಡ ಅವಾಗವಾಗ ನಮ್ಮ ಮನಸ್ಸಲ್ಲಿ ರಿಪೀಟ್ ಆಗ್ತಾ ಇರ್ತಾವೆ. ಓಕೆ, ಎಸ್, ಕಮ್ ಟು ದ ಸಮ್ಮರಿ ಆಫ್ ದ ಪೋಯಮ್ ಬ್ಯೂಟಿ. ಇಟ್ ಮೇ ಆಸ್ಕ್ ತ್ರೀ ಆರ್ ಫೋರ್ ಕ್ವೆಶನ್ ಮಾರ್ಕ್ಸ್, ಫೋರ್ ಮಾರ್ಕ್ಸ್ ಕ್ವೆಶನ್ಸ್, ಮೂರು ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಇದನ್ನು ಕೇಳ್ಬೋದು. ಸೊ ದ ಪೋಯಮ್ ಬ್ಯೂಟಿ ಈಸ್ ರಿಟನ್ ಬೈ ಈ ಯೇಶುರ್. ಇನ್ ದಿಸ್ ಪೋಯಮ್ ದ ಪಾಯಿಟ್ ಡಿಸ್ಕ್ರೈಬ್ಸ್ ದ ಥಿಂಗ್ ಇನ್ ವಿಚ್ ವಿ ಕ್ಯಾನ್ ಸಿ ಅಂಡ್ ವಿ ಕ್ಯಾನ್ ಸಿ ಅಂಡ್ ಹಿಯರ್ ದ ಬ್ಯೂಟಿ ಡ್ಯೂರಿಂಗ್ ದ ಡೇ. ಬ್ಯೂಟಿ ಕ್ಯಾನ್ ಸೀನ್ ಇನ್ ದ ಟ್ರೀಸ್, ದ ಬರ್ಡ್ಸ್ ಕಾರ್ನ್ ಗ್ರೋಯಿಂಗ್, ಅಂಡ್ ಪೀಪಲ್ ವರ್ಕಿಂಗ್ ಆರ್ ಡಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ಇನ್ ದ ನೈಟ್ ವಿ ಕ್ಯಾನ್ ಹಿಯರ್ ದ ಬ್ಯೂಟಿ ಇನ್ ವಿಂಡ್ ಸೈನಿಂಗ್, ರೈನ್ ಫಾಲಿಂಗ್, ಆರ್ ಸಿಂಗರ್ ಚಾಂಟಿಂಗ್ ವಿತ್ ಡಿಟರ್ಮಿನೇಷನ್. ಪಾಯಿಂಟ್ ಸೇಸ್ ದಟ್ ಬ್ಯೂಟಿ ಕ್ಯಾನ್ ಸಿ ಇನ್ ಅವರ್ ಗುಡ್ ಡೀಡ್ಸ್, ಹ್ಯಾಪಿ ಥಾಟ್ಸ್ ದಟ್ ರಿಪೀಟ್ ದೆಮ್ ಜಲೂಸ್ ಇನ್ ಅವರ್ ಡ್ರೀಮ್ಸ್, ಇನ್ ಅವರ್ ವರ್ಕ್ ಅಂಡ್ ಈವನ್ ಇನ್ ಅವರ್ ರೆಸ್ಟ್. ಓಕೆ, ಲೆಟ್ ಅಸ್ ರೀಡ್ ಒನ್ ಮೋರ್ ಟೈಮ್. ದ ಪೋಯಮ್ ಬ್ಯೂಟಿ ಈಸ್ ರಿಟನ್ ಬೈ ಈ ಯೇಶುರ್. ಇನ್ ದಿಸ್ ಪೋಯಮ್ ದ ಪಾಯಿಟ್ ಡಿಸ್ಕ್ರೈಬ್ಸ್ ಥಿಂಗ್ಸ್ ಇನ್ ವಿಚ್ ವಿ ಕ್ಯಾನ್ ಸಿ ಅಂಡ್ ಹಿಯರ್ ದ ಬ್ಯೂಟಿ ಡ್ಯೂರಿಂಗ್ ದ ಡೇ. ಬ್ಯೂಟಿ ಕ್ಯಾನ್ ಸೀನ್ ಇನ್ ದ ಟ್ರೀಸ್, ದ ಬರ್ಡ್ಸ್ ಕಾರ್ನ್ ಗ್ರೋಯಿಂಗ್, ಅಂಡ್ ಪೀಪಲ್ ವರ್ಕಿಂಗ್ ಆರ್ ಡಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ಇನ್ ದ ನೈಟ್ ವಿ ಕ್ಯಾನ್ ಹಿಯರ್ ದ ಬ್ಯೂಟಿ, ದ ವಿಂಡ್ ಸೈಯಿಂಗ್, ರೈನ್ ಫಾಲಿಂಗ್, ಆರ್ ಸಿಂಗರ್ ಚಾಂಟಿಂಗ್ ವಿತ್ ಡಿಟರ್ಮಿನೇಷನ್. ಪೋಯಿಟ್ ಸೇಸ್ ದಟ್ ಬ್ಯೂಟಿ ಕ್ಯಾನ್ ಬಿ ಸೀನ್ ಇನ್ ಅವರ್ ಗುಡ್ ಡೀಡ್ಸ್, ಹ್ಯಾಪಿ ಥಾಟ್ಸ್ ದಟ್ ರಿಪೀಟ್ ದೆಮ್ ಜಲೂಸ್ ಇನ್ ಅವರ್ ಡ್ರೀಮ್ಸ್, ಇನ್ ಅವರ್ ವರ್ಕ್ ಅಂಡ್ ಈವನ್ ಇನ್ ಅವರ್ ರೆಸ್ಟ್. ಓಕೆ, ಸೊ ದ ಪೋಯಮ್ ಬ್ಯೂಟಿ ಇಸ್ ರಿಟನ್ ಬೈ ಯೇಶುರ್. ಈ ಒಂದು ಪದ್ಯ ಯೇಶುರ್ ಅಂತಕ್ಕಂಥ ಅವರಿಂದ ಬರೆಯಲ್ಪಟ್ಟಿದೆ. ಇನ್ ದಿಸ್ ಪೋಯಮ್ ದ ಪೋಯಟ್ ಡಿಸ್ಕ್ರೈಬ್ಸ್ ಥಿಂಗ್ಸ್ ಇನ್ ವಿಚ್ ವಿ ಕ್ಯಾನ್ ಸಿ, ಅಂದರೆ ನಾವು ನೋಡಿರ್ತಕ್ಕಂಥ ವಸ್ತುಗಳು, ಅಂಡ್ ಹಿಯರ್ ದ ಬ್ಯೂಟಿ ಅಂದರೆ ಅಂಡ್ ಹಿಯರ್ ದ ಬ್ಯೂಟಿ ಆ ಸೌಂದರ್ಯವನ್ನು ಕೇಳಿಸ್ಕೊಂಡಿರ್ತಕ್ಕಂಥವನ್ನ ಇಲ್ಲಿ ವಿವರಿಸ್ತಾ ಹೋಗಿದ್ದಾರೆ. ಸೊ ಡ್ಯೂರಿಂಗ್ ದ ಡೇ ಅಂದರೆ ಡ್ಯೂರಿಂಗ್ ದ ಡೇ ಅಂದರೆ ಹಗಲೊತ್ತಿನಲ್ಲಿ ಬ್ಯೂಟಿ ಕ್ಯಾನ್ ಬಿ ಸೀನ್ ಇನ್ ದ ಟ್ರೀಸ್, ಎಲ್ಲೆಲ್ಲಿ ಕಾಣಿಸ್ಕೊಳ್ಪಡುತ್ತೆ ಅಂದರೆ ಮರಗಳಲ್ಲಿ, ದ ಬರ್ಡ್ಸ್ ಪಕ್ಷಿಗಳಲ್ಲಿ, ಕಾರ್ನ್ ಗ್ರೋಯಿಂಗ್ ಅಂದರೆ ಆ ಬೆಳೆಗಳಲ್ಲಿ, ಕೃಷಿ ಚಟುವಟಿಕೆಗಳಲ್ಲಿ, ಅಂಡ್ ಪೀಪಲ್ ವರ್ಕಿಂಗ್ ಕೆಲಸ ಏನು ರೈತರು ಫಾರ್ಮಿಂಗ್ ಮಾಡ್ತಿದ್ರೆ ಅಲ್ಲಿ, ಆ ಡಾನ್ಸಿಂಗ್ ದೇರ್ ಅಂಡ್ ಆರ್ ಡಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ಅವರ ಏನದನ್ನು ಕಲೆಕ್ಟ್ ಮಾಡುವಾಗ, ಕ್ರಾಪ್ಸನ್ನು ಕಲೆಕ್ಟ್ ಮಾಡುವಾಗ ಅವರೆಲ್ಲ ಸೇರಿಕೊಂಡು ಹಾಡ್ತಾರಲ್ಲ, ಅಲ್ಲಿ ನಾವು ಅಗಲ ವೇಳೆಯಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ನಾವು ನೋಡ್ಬೋದು. ಇನ್ ದ ನೈಟ್ ರಾತ್ರಿ ಹೊತ್ತಲ್ಲಿ ವಿ ಕ್ಯಾನ್ ಹಿಯರ್ ದ ಬ್ಯೂಟಿ, ರಾತ್ರಿ ಹೊತ್ತಲ್ಲಿ ನಾವು ಮತ್ತೆ ಏನು ಮಾಡೋದು, ಹಿಯರ್ ದ ಬ್ಯೂಟಿ ಇನ್ ವೈನ್ ಸೈನ್. ರಾತ್ರಿ ಹೊತ್ತಲ್ಲೂ ಕೂಡ ಏನದು ಗಾಳಿ ಬೀಸ್ತಾ ಇರುತ್ತೆ, ರೈನ್ ಫಾಲಿಂಗ್ ಮಳೆ ಬೀಳ್ತಾ ಇರುತ್ತೆ, ಆರ್ ಎ ಸಿಂಗರ್ ಚಾಂಟಿಂಗ್ ಅಂದರೆ ಸಿಂಗರ್ ಹಾಡ್ತಾ ಇರ್ತಾನೆ ಅಲ್ವಾ, ಸಂಗೀತಗಾರರು ಹಾಡನ್ನು ಹಾಡ ಅಂತದ್ದು. ಚಾಂಟಿಂಗ್ ವಿತ್ ಡಿಟರ್ಮಿನೇಷನ್ ಒಂದು ದೃಢ ನಿರ್ಧಾರದಿಂದ ತೃಪ್ತಿಕರವಾಗಿರ್ತಕ್ಕಂಥ ಮನಸ್ಸಿನಿಂದ ಹಾಡುವಂಥದ್ದು. ಪೋಯಟ್ ಸೇಸ್ ದಟ್ ಬ್ಯೂಟಿ ಕ್ಯಾನ್ ಬಿ ಸೀನ್, ಅಷ್ಟೇ ಎಲ್ಲ ಕವಿ ಮುಂದುವರೆದು ಹೇಳ್ತಾರೆ. ಪೋಯಟ್ ಸೇಸ್ ದಟ್ ಬ್ಯೂಟಿ ಕ್ಯಾನ್ ಬಿ ಸೀನ್ ಇನ್ ಅವರ್ ಗುಡ್ ಡೀಡ್ಸ್, ನಮ್ಮ ಉತ್ತಮ ಕೆಲಸಗಳಲ್ಲಿ ಸೌಂದರ್ಯ ಇರ್ತದೆ. ಸೊ ಹ್ಯಾಪಿ ಥಾಟ್ಸ್ ಉತ್ತಮವಾದ ಆಲೋಚನೆಗಳಿಂದ, ಸಂತೋಷದಾಯಕವಾಗಿರ್ತಕ್ಕಂಥ ಆಲೋಚನೆಗಳಿಂದ,
ದಟ್ ರಿಪೀಟ್ಸ್ ದೆಮ್ ಜೆಲ್ಸ್ ಅಂದರೆ ಪದೇ ಪದೇ ರಿಪೀಟ್ ಆಗ್ತಿರ್ತವೆ ಇನ್ ಅವರ್ ಡ್ರೀಮ್ಸ್ ನಮ್ಮ ಕನಸಿನಲ್ಲಿ ಪದೇ ಪದೇ ಅವು ರಿಪೀಟ್ ಆಗ್ತಿರ್ತವೆ ಇನ್ ಅವರ್ ವರ್ಕ್ ನಮ್ಮ ಕೆಲಸದಲ್ಲಿ ಈವನ್ ಇನ್ ಅವರ್ ರೆಸ್ಟ್ ನಮ್ಮ ರೆಸ್ಟ್ ಅಂದರೆ ನಾವು ಕೆಲಸ ಮಾಡಿ ಸುಸ್ತಾಗಿ ರೆಸ್ಟ್ ತಗೊಳ್ತೀವಲ್ಲ ಹಾಗೂ ಕೂಡ ಅವು ನಮ್ಮ ಮನಸ್ಸಿನಲ್ಲಿ ಕನಸಿನಲ್ಲಿ ಪದೇ ಪದೇ ಬಂದು ಹೋಗ್ತಾ ಇರ್ತವೆ ಹಾಗಾಗಿ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಗುಡ್ ಡೀಡ್ಸ್ಗಳನ್ನು ಹ್ಯಾಪಿ ಥಾಟ್ಸ್ಗಳನ್ನು ಮನುಷ್ಯ ಇದ್ದಾಗ ಅಥವಾ ಅವ್ನು ಮಾಡುವಂಥ ಕೆಲಸದಲ್ಲಿ ತೃಪ್ತಿದಾಯಕವಾಗಿದ್ದಾಗ ಸಂತೋಷದಾಯಕವಾಗಿದ್ದಾಗ ಹರ್ಷದಾಯಕವಾಗಿದ್ದಾಗ ಅಲ್ಲೆಲ್ಲ ಕಡೆ ಕೂಡ ನಾವು ಸೌಂದರ್ಯವನ್ನು ಕಾಣಬಹುದು ಅಂತದನ್ನು ಇಲ್ಲಿ ಪಾಯಿಟ್ಟು ಹೇಳ್ತಾ ಹೋಗ್ತಾರೆ. ದಿಸ್ ಈಸ್ ಆಲ್ ಅಬೌಟ್ ದ ಸಮರಿ ಆಫ್ ದ ಪೋಯಮ್ ಬ್ಯೂಟಿ. ಇಟ್ ಮೇ ಆಸ್ಕ್ ತ್ರೀ ಆರ್ ಫೋರ್ ಮಸ್ ಕ್ವಶನ್ಸ್ ಕ್ವಶನ್. ಓಕೆ, ರೈಟ್, ಥ್ಯಾಂಕ್ ಯು.